ಕುಮಾರಸ್ವಾಮಿ ಅವರು ಮತ್ತೊಂದು ಪದೇ ಪದೇ ಹೇಳ್ತಿರ್ತಾರೆ, ನಮ್ಗೆ ರಾಮನಗರ ಚನ್ನಪಟ್ಟಣ ಇವೆಲ್ಲವೂ ಕೂಡ ಎರಡು ಕಣ್ಣು ಹೃದಯ ಇದ್ದಂಗೆ ಅನ್ನುವಂತ ಮಾತು ಹೇಳ್ತಿರ್ತಾರೆ. ಈಗ ಬಿಟ್ಟಾಯ್ತು ಕಣ್ಣು ಹೃದಯ ಎರಡು ಕಿತ್ತು ಕೈ ಕೊಟ್ಬಿಟ್ಟು ಹೋಯ್ತಾವ್ರಿ ಈಗ ಮಂಡ್ಯದ ಕಡೆಗೆ. ಮಂಡ್ಯ ಏನು ಅಂತ ಈಗ ದಯಮಾಡಿ ಇಂಥ ಮಾತುಗಳನ್ನ ಬಿಡಬೇಕು. ಅಭಿವೃದ್ಧಿಯ ಆಧಾರದ ಮೇಲೆ ಚರ್ಚೆ, ಅಭಿವೃದ್ಧಿ ಆಧಾರದ ಮೇಲೆ ಮತ ಕೇಳಬೇಕು. ಅವ್ರು ನಿಜವಾಗ್ಲೂ ಕೂಡ ಕುಮಾರಸ್ವಾಮಿ ಯೋಗೀಶ್ ಇಬ್ರು ಅಭಿವೃದ್ಧಿ ಮಾಡಿದ್ರೆ ಅವ್ರ ಅಭ್ಯರ್ಥಿನ ಕರ್ಕೊಂಡು ಬರಲಿ ರಾಮನಗರಕ್ಕೆ, ನಮ್ಮ ಅಭ್ಯರ್ಥಿ ಕರ್ಕೊಂಡು ಬರ್ತೀವಿ. ನಾವು ಒಂದೇ ಪ್ರಶ್ನೆ ಕೇಳ್ತಕ್ಕಂಥದ್ದು, ಕ್ಷೇತ್ರದ ಪರಿಚಯ ಯಾರಿಗೈತೆ, ಕ್ಷೇತ್ರದ ಸಮಸ್ಯೆ ಯಾರು ಅರ್ಥ ಮಾಡ್ಕೊಂಡವ್ರೆ, ಸಮಸ್ಯೆಗೆ ಏನ್ ಪರಿಹಾರ ಕೊಡಬೇಕು ಅಂತೇಳಿ ಯಾರು ಹೇಳ್ತಾರೆ ಅವ್ರಿಗೆ ಮತ ನೀಡಲಿ ಅಂತೇಳಿ ಜನಗಳೆಲ್ಲ ನಾನು ಮನವಿ ಮಾಡ್ತೀನಿ. ಕರ್ಕೊಂಡ್ಬರ ಕೇಳಿ ಅವ್ರ. ಮಂಜುನಾಥ್ ಅವರು ಪ್ರಬಲ ಪ್ರತಿಸ್ಪರ್ಧಿ ಹೌದೋ ಇಲ್ಲವೋ? ನಾನು ಹೇಳಿದ್ರೆ ಅತಿಶಯ ಆಗ್ತದೆ, ಜನಗಳನ್ನ ಕೇಳಿ ನೀವು. ಅಲ್ಲ, ಬಾಲಕೃಷ್ಣ ಅವರ ಅಭಿಪ್ರಾಯದಲ್ಲಿ ಇಲ್ಲಿ ಪ್ರಬಲ ಪ್ರತಿಸ್ಪರ್ಧಿ ಯಾರು ಹೋಗ್ಲಿ? ನೀವು ಮಾಧ್ಯಮದಲ್ಲಿ ಒಂದು ಚರ್ಚೆ ಆಗ್ತದೆ, ಆ ಚರ್ಚೆನಲ್ಲಿ ನಿಮ್ಮ ಮಾಧ್ಯಮದ ಆಂಕರ್ ಒಂದು ಮಾತನ್ನ ಕೇಳ್ತಾರೆ. ಇದು ಕ್ಷೇತ್ರ ಬಹಳ ದೊಡ್ಡ ಕ್ಷೇತ್ರ, ಇದು ಎಲ್ಲಿಂದ ಆನೇಕಲ್ನಿಂದ ಕುಣಗಲ್ವರೆಗೂ ಇದೆ. ನೀವು ಯಾವ ರೀತಿ ಓಡಾಡ್ತೀರಾ ಅಂತ ಅಂದ್ರೆ, ಎಲ್ಲಾರ ಉಂಟೆ ನಾನು ಓಡಾಡಕ್ ಆಯ್ತದ, ಬರೀ ಪಟ್ಟಣಗಳಿಗೆ ಮಾತ್ರ ಹೋಯ್ತೀನಿ ಅಂತಕ್ಕಂಥ ಮಾತನ್ನ ಹೇಳದಂತವರಿಂದ ಯಾವ ಅಭಿವೃದ್ಧಿಯನ್ನ ನಾವು ಗ್ರಾಮೀಣ ಭಾಗದಲ್ಲಿ ನಿರೀಕ್ಷೆ ಮಾಡಬಹುದು ಅಂತಕ್ಕಂಥದನ್ನ ನೀವೇ ಹೇಳಬೇಕು. ಡಿ ಕೆ ಸುರೇಶ್ ಅವರ ಕೊಡುಗೆ ಎಷ್ಟು ಮಟ್ಟಿಗೆ ಇದೆ ಈ ಕ್ಷೇತ್ರದಲ್ಲಿ? ಇನ್ನೇನ್ ಪುಸ್ತಕ ಬಿಡುಗಡೆ ಮಾಡ್ತೀವಿ, ನಿಮ್ಮನ್ನ ಕರೆದು ಏನಾಗ್ಬೇಕು ಏನಾಗೈತೆ ಅಂತ ಹೇಳಿ ಆಮೇಲೆ ನೀವು ಉತ್ತರ ಹೇಳಬೇಕು, ಜನಗಳು ಉತ್ತರ ಹೇಳ್ತಾರೆ. ಸೊ ಇದಿಷ್ಟು ಕೂಡ ಬಾಲಕೃಷ್ಣ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮರಾ ಪರ್ಸನ್ ಮುರಳಿ ಜೊತೆ ಹರೀಶ್ ಕಾಕೊಳ್ಳಿ, ರಾಮನಗರ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.